ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಿ ಇ ಟಿ 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡೋದು. ಈ ವಿಡಿಯೋದಲ್ಲಿ ಸಿ ಇ ಟಿ 2022 ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಕರೀತಾರೆ, ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯೂಸಲ್ಲಿ ರಿಸಲ್ಟ್ ಪ್ರಕಟ ಆದ ನಂತರ ನಿಮಗೆ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ನೀವು ಸೂಕ್ತ ದಾಖಲೆಗಳನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸಿ ಇ ಟಿ 2022 ರಿಸಲ್ಟ್ ಇನ್ನೂ ಪ್ರಕಟಗೊಂಡಿಲ್ಲ. ಪ್ರಕಟಗೊಂಡಿದ ನಂತರ ಸ್ವಲ್ಪ ದಿನ ಕಾಲಾವಕಾಶ ಇರುತ್ತೆ. ನಂತರ ಅವರೇ ಒಂದು ನೋಟಿಫಿಕೇಷನ್ ಮಾಡಿಸಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಟ್ಟಿರ್ತೀನಿ, ಹೋಗಿ ವೀಡಿಯೋ ನೋಡ್ಬೋದು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಚೆಕ್ಔಟ್ ಮಾಡ್ಕೋಬೋದು. ನಂತರ ನಾನು ಹೇಳೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅಂದರೆ, ಯೂಶ್ವಲಿ ರಿಸಲ್ಟ್ ಬಿಟ್ಟ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆಫ್ಲೈನ್ ಅಂತ ಕೇಳ್ಬೋದು. ಈ ಬಾರಿ ಆಫ್ಲೈನಲ್ಲಿ ಇರುತ್ತೆ, ಯಾವುದೇ ರೀತಿ ಆನ್ಲೈನಲ್ಲಿ ಇರೋದಿಲ್ಲ. ಕೆಲವು ಆನ್ಲೈನಲ್ಲಿ ಇದ್ದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಫ್ಲೈನ್ ಈಸ್ ಅಲ್ವೇಸ್ ಬೆಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಎಲ್ಲಿರುತ್ತೆ ಅಂತ ಕೇಳಿದ್ರೆ, ನೀವು ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸಿ ಇ ಟಿ ಅಥವಾ ಕೆ ಇ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅವರು ಕೂಡ ಹೇಳ್ತಾರೆ ನಿಮ್ಮ ಜಿಲ್ಲೆಯಲ್ಲಿ ಯಾವ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಯಾವ್ಯಾವ ಜಿಲ್ಲಾ ಕೇಂದ್ರ ಎಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಕೆ ಸಿ ಟಿ ಅವರು ಯೂಶ್ವಲಿ ನೋಟಿಫೈ ಮಾಡ್ತಾರೆ. ಆ ಜಾಗದಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ನಂತರ ಸ್ಟೆಪ್ಸ್ ಹೇಗಿರುತ್ತೆ ಅಂದರೆ, ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಲಿಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ವೀಡಿಯೋನ, ಅಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿ ನೋಡ್ಕೋಬೋದು. ನಂತರ ನೀವು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಮತ್ತು ನಿಮ್ಮ ಅದಾದ ಡಾಕ್ಯುಮೆಂಟ್ಸ್ದು ಜೆರಾಕ್ಸ್ ಕಾಪಿ ಇರಬೇಕಾಗುತ್ತೆ. ಕನಿಷ್ಠ ಎರಡು ಕಾಪಿ, ಕನಿಷ್ಠ ಎರಡು ಕಾಪಿ ಜೆರಾಕ್ಸನ್ನು ಹಿಡ್ಕೊಂಡೋಗಿ. ನಂತರ ಗೆಜೆಟೆಡ್ ಆಫೀಸರ್ ಸಹಿ ಬಂದುಬಿಟ್ಟು ಕಡ್ಡಾಯ ಆಗಿರುತ್ತೆ. ಇದ್ರ ಬಗ್ಗೆ ಈ ಕ್ಲಾರಿಫಿಕೇಷನ್ ಬೇಕು ಅಂದರೆ ಅದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಗೆಜೆಟೆಡ್ ಆಫೀಸರ್ ಅಂದ್ರೇನು, ಅವ್ರ ಸಹಿ ಹಾಕಬೇಕು ಅಂತ. ನಂತರ ಗೆಜೆಟೆಡ್ ಆಫೀಸರ್ ಸಹಿ ಜೊತೆ ನಿಮ್ಮೆಲ್ಲ ಸೂಕ್ತ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿ. ನಂತರ ನಿಮಗೆ ರ್ಯಾಂಕಿಂಗ್ ವೈಸು ನಿಮಗೆ ಕರೀತಾರೆ, ಜಿಲ್ಲಾ ಕೇಂದ್ರಗಳಲ್ಲಿ ರ್ಯಾಂಕಿಂಗ್ ವೈಸ್ ಕರೀತಾರೆ. ಆಯಾ ರ್ಯಾಂಕಿಂಗ್ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ನಂತರ ಟೈಮ್ ಕೂಡ ಅಲಾಟ್ ಮಾಡ್ತಾರೆ, ಈ ಟೈಮ್ ಅಂತ ಇರುತ್ತೆ. ಆ ಟೈಮ್ ಪ್ರಕಾರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದರೆ ನಿಮಗೆ ಅವರೇ ಹೇಳ್ತಾರೆ ನಿಮ್ಮದು ಯಾವ ರೂಮು ಅಂತ. ನಿಮಗೂ ಕೂಡ ಅಲ್ಲಿ ರ್ಯಾಂಕಿಂಗ್ ವೈಸ್ ನಿಮ್ಮನ್ನು ಕಾಲ್ ಮಾಡ್ತಾರೆ, ಅವರೇ ಕೆ ಅವರು. ನೀವು ರ್ಯಾಂಕಿಂಗ್ ಪ್ರಕಾರ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅಲ್ಲಿ ಶೋ ಮಾಡಬೇಕಾಗುತ್ತೆ. ಶೋ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಚೆಕ್ಔಟ್ ಮಾಡ್ತಾರೆ, ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಮಿಸ್ಟೇಕ್ ಇದ್ದರೆ ಮತ್ತೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ, ಅಥವಾ ಲಾಯರ್ ಹತ್ರ ನೋಟ್ರಿ ಬರ್ಸ್ಕೊಬರೋಕ್ಕೆ ಕೂಡ ಟೈಮ್ ಕೊಡ್ತಾರೆ. ಇದು ಬಂದುಬಿಟ್ಟು ಇನ್ ಕೇಸ್ ನಿಂದ ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆದರೆ ಮಾತ್ರ, ಅಥವಾ ಏನಾದರೂ ಕರೆಕ್ಷನ್ ಇದ್ದರೆ ಅದು ಮಾತ್ರ ನಿಮಗೆ ಲಾಯರ್ ಹತ್ರ ನೋಟ್ರಿ ಬರ್ಸ್ಕೊಬನ್ನಿ ಅಂತ ಕಳಿಸ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ವೆರಿಫಿಕೇಷನ್ ಮುಗಿದ ನಂತರ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಆ ಸೀಕ್ರೆಟ್ ಕೀ ಮೂಲಕ ನೀವು ನೆಕ್ಸ್ಟು ಲಾಗಿನ್ ಪ್ರೊಸೀಜರ್ನ, ಕೌನ್ಸಿಲಿಂಗ್ ಪ್ರೊಸೀಜರ್ನ ಅಟೆಂಡ್ ಮಾಡ್ಬೋದು. ನಂತರ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿಲ್ಲ ಅಥವಾ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಅಂತ ಕಾಲಾವಕಾಶ ಕೊಡ್ತಾರೆ, ತಲೆ ಕೊಡ್ಸ್ಕೊಳಂಗಿಲ್ಲ ನಿಮಗೆ. ಒಂದೇ ದಿನದಲ್ಲಿ ಎಲ್ಲ ಮುಗಿಯೋದಿಲ್ಲ, ನಿಮಗೂ ಕೂಡ ಲಾಸ್ಟ್ ಎಂಡ್ವರೆಗೂ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ದೂರ ಇರ್ಬೋದು ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ಯಾವುದೇ ರೀತಿ ತೊಂದರೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋಕ್ಕೆ ಆಗೋದಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಚಾನ್ಸನ್ನು ಕೆ ಅವರು ಕೊಡ್ತಾರೆ. ಆರಾಮಾಗಿರಿ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಹೊಂದ್ಕೊಂಡಿರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಿ ಇ ಟಿ ರಿಸಲ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.